ಒಕ್ಕಮದಲ್ಲಿ ಬಂದು ಬಂದು ಯಾವ ಅಖಿಲಾಂಡ ಕೋಟಿಯ ಬ್ರಹ್ಮಾಂಡದ ಒಡೆಯನಾಗಿರತಕ್ಕಂತ ಹೌದಾ ಜಗದ ಪಾಲಕ ಜಗದ ರಕ್ಷಕ ಜಗದ ಜಂಗಮ ಜಗದ ಒಡೆಯನಾಗಿರತಕ್ಕಂತ ಅವರು ಯಾರಿಪ್ಪ ಪಂಚಮುಖದ ಪರಮೇಶ್ವರನ ಅಡಿದಾರವೆಂದುಗಳಲ್ಲಿ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಹಾಕಿ ಹಾಕಿ ಪರಮೇಶ್ವರನ ಸದೋಜಾತ ಮುಖದಿಂದ ಹೌದು ಹೌದು ಹೃದಯ ಗರ್ಣೀಯ ಮಂಡಲದೊಳಗ ಯಾವ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನವರು ಬರುವಂತ ಅದೇವಾದ್ರಿ ಸೋಕ್ಷೇತ್ರ ಕೊಲ್ಲೇಪಾತಿ ಸೋಮೇಶ್ವರನ ನಿಂಗುಗಳಿಗ ಅವತಾರವನ್ನು ಧಾರಣ ಮಾಡಿ ಜಗತ್ತನ್ನು ಸಂಚರಿಸಿ ಹೌದು ಹೌದು ಜಗದ್ಗುರುವಿನ ನಾಮಾಂಕಿತವನ್ನು ಪಡೆದಿರ್ತಕ್ಕಂತ ಯಾರೀಪ ಜಗದ್ಗುರು ರೇವಣ ಸಿದ್ದೇಶ್ವರನ ದಿವ್ಯ ಚರಣ ಕಮಲಗಳಲ್ಲಿ ನತಮಸ್ತಕನಾಗಿ ನತಮಸ್ತಕನಾಗಿ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾದಂಥ ಅವರು ಯಾರೀಪ ಯಾವ ಸೋರಾಮದೇವಿಯ ಸುತ ಬರಮದೇವರ ಪುತ್ರ ಕವಿಯ ನಾರಾಯಣಗೌಡನ ಅಳಿಯ ಕನ್ಯಕಾಮರತಿಯ ಹಿರಿಯ ಅಕ್ಕಮಾಯವರ ತಮ್ಮ ಚಂಡನಾಟವನ್ನ ಆಡಿ ಚಂಡಿಂಗ ಬೇರಣ ದೇವರು ಅನಿಸಿಕೊಂಡು ಹೌದಾ ಜಗತ್ತ ಹೆಸರಾಂತವನ್ನ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತ ಯಾರೀಪ ಯಾವ ಈಗಿನ ಚಡಚಣ ತಾಲೂಕ ಹೌದಾ ವಿಜಯಪುರ ಜಿಲ್ಲಾ ಸೋಕ್ಷೇತ್ರ ಬೀರದೇವರ ಪವಿತ್ರ ಪಾದ ಶಿರೋಣ ಬೀರದೇವರ ಪವಿತ್ರ ಪಾದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಹಾಕಿ ಹಾಕಿ ಸೌಕಾಶ ಬೀರದೇವರ ಶಿಷ್ಯನಾಗಿರ್ತಕ್ಕಂತ ಅವರು ಯಾರೀಪ ಮಾನವರ ಮನೆಯೇನಿ ಶುದ್ರಡಿ ಶಿವಗೇನಿ ದೇವತೆಗಳಲ್ಲಿ ದೇವಿಗೇನಿ ಅನಿಸಿಕೊಂಡು ಅನಿಸಿಕೊಂಡು ಹಾರಾಮತಿ ಗೌಡರಾಗಿರುವಂತ ಅರಸ ತುಕ್ಕಪ್ಪರಾಯ ತಾಯಿ ಅಮೃತ ಬಾಯಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಜನಿಸಿ ಕಾಡಿನ ಗುರುವಿಗೆ ಬೇಡಿದ್ದನ್ನ ಉಣಿಸಿ ಹುರಿಜಂತಿ ಕೀರ್ತಿ ಪತಾಕಿಯನ್ನ ಮುಗಿಲೆತ್ತರಕ್ಕೆ ಮುಟ್ಟಿಸಿರುವಂತ ಅವರು ಯಾರೀಪ ಯಾವ ಸೋಲಾಪುರ ಜಿಲ್ಲಾ ಮಂಗಳಗೋಡು ತಾಲೂಕು ಸುಕ್ಷೇತ್ರ ಹುಳಿಜಯಂತಿ ಗ್ರಾಮದ ಆರಾಧ ಧ್ರುವ ಅನಿಸಿಕೊಂಡು ಹೌದಾ ಹಿಂಬಾಗಿ ನೆಲೆಗೊಂಡು ಉದ್ಧಾರವನ್ನು ಮಾಡ್ತಕ್ಕಂತ ಯಾರೀಪ ಮಹಿಮಾಂತಕ ಮಾಲಿಂಗರಾಯರ ಕರ್ತೃಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಹಾಕಿ ಹಾಕಿ ಮಾಲಿಂಗೇಶ್ವರನ ಸಾಕಿದ ಮಗ ಅನಿಸಿಕೊಂಡಿರ್ತಕ್ಕಂತ ಅವರು ಯಾರೀಪ ಯಾವ ಜತ್ತ ತಾಲೂಕು ಸಾಂಗ್ಲಿ ಜಿಲ್ಲಾ ಹಣ್ಣುಹುಟ್ಟಿಗೆ ಗ್ರಾಮದ ಹೌದಾ ಯಂಕಣಗೌಡ ಶಿವಲಿಂಗಮದೇವಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಜನಿಸಿ ಗಣೇರ ಸಿಂಧಿಗೆ ನಾಡ ನೋಡಿದ ಕಂಬಳಿಯನ್ನು ಬೀಸಿ ಮಳೆಯನ್ನು ತರಿಸಿ ಹೌದು ಹೌದು ಯಮನೂರ್ ನೋಡಿಗೆ ಅಂಗೈಯೊಳಗೆ ಅಡಿಗೆ ಮಾಡಿ ನೀರ ಮೇಲಿನ ಬೆಣ್ಣೆ ತಗದು ಹೌದು ಸದ್ಗುರು ಕರೆ ಶುದ್ಧಿಗೆ ಎಡಿ ಮಾಡಿ ಉಣಿಸಿರ್ತಕ್ಕಂತ ಯಾರೀಪ ಕಣಗಿನ ಮಟ್ಟದ ಕರ್ತೃ ಹೌದಾ ಜಗ್ಗಿನ ಬುಳ್ಳಾಣಿಸುತ್ತಿನ ಕರ್ತೃಗದ್ದಿಗೆ ಸಾವಿರ ಸಾರಿ ವಂದಿಸಿ ವಂದಿಸಿ ಮತ್ತನ್ನ ಗ್ರಾಮದ ಅಧಿ ದೇವಾನಿಸಿಕೊಂಡಿರ್ತಕ್ಕಂತ ಅವರು ಯಾರೀಪ ಯಾವ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಯಡ್ರಾಮಿ ತಾಲೂಕಿನ ಹೌದು ಹೌದು ಸೋಕ್ಷೇತ್ರ ಕುಮ್ಮನ ಶಿರ್ಸ್ಕಿ ಗ್ರಾಮದ ಗ್ರಾಮದೇವರು ಅನಿಸಿಕೊಂಡಿರ್ತಕ್ಕಂತ ಯಾರೀಪ ಶಿದರೇಮುತ್ತೆ ರೇವಣ ಸಿದ್ದೇಶ್ವರನ್ನ ಮಸ್ತಕದ ಮೇಲೆ ಅವರ ಹಸ್ತವನ್ನು ಧರಿಸಿಕೊಂಡು ಧರಿಸಿಕೊಂಡು ಅದೇ ರೀತಿ ಈ ಜಾತ್ರೆಗೆ ಕಾರಣೀಕರ್ತ ಅನಿಸಿಕೊಂಡಿರ್ತಕ್ಕಂತ ಯಾರೀಪ ಯಾವ ಜಗಜ್ಜನನಿ ಜಗದೇಶ್ವರಿ ಜಗನ್ ಮಾತೆ ಅಂಬಾ ಭವಾನಿ ಹೌದಾ ಯಾವ ನನ್ನ ಆದಿಶಕ್ತಿ ಗ್ರಾಮ ದೇವತೆ ಗಂಗಾ ಯಾವ ದ್ಯಾಮ ಗಂಗಾ ದೇವಿಯ ಕರ್ತೃಗತಿಗೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಹಾಕುತ್ತಾ ಹಾಕುತ್ತಾ ಅದೇ ರೀತಿಯನ್ನ ಜ್ಞಾನಕ್ಕೆ ಜ್ಯೋತಿಯಾಗಿರ್ತಕ್ಕಂತ ಅವರು ಯಾರೀಪ ನನಗೆ ಸತ್ಯದ ಬುದ್ಧಿಯನ್ನು ಹೇಳಿ ಸನ್ಮಾರ್ಗವನ್ನು ಹಿಡಿಸಿ ಹಾಲಮತದ ಶಕ್ತರ ಸೇವೆಯಲ್ಲಿ ನನಗೆ ರೂಢಿಸಿಕೊಳ್ಳಕ್ಕೆ ಒಂದು ಆಶೀರ್ವಾದ ಮಾಡಿಬಿಟ್ಟಿರ್ತಕ್ಕಂತ ಅವರು ಯಾರೀಪ ಯಾವ ಸಿಂಧಗಿ ತಾಲೂಕ ವಿಜಯಪುರ ಜಿಲ್ಲೆಯ ಸುಕ್ಷೇತ್ರ ಸುರಗಿಹಳ್ಳಿ ಗ್ರಾಮದೊಳಗಿರ್ತಕ್ಕಂತ ಶಿವಾನ ಮಾಸ್ತರ ಪಾದಕಾದರು ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಹಾಕಿ ಹಾಕಿ ಮತ್ತೆ ಇಲ್ಲಿ ಸರಜೋಡ ಸಂಘದವರಿಗೆ ಮತ್ತಿನ್ನ ಆ ಮಣ್ಣಂಕಲಿಗೆ ಗ್ರಾಮದ ಗುರು ಹಿರಿಯರಿಗೆ ಸುತ್ತಮುತ್ತಲ ಬಂದಂತ ಸುತ್ತಮುತ್ತಲಿನಿಂದ ಬಂದ ಹಾಡಿಗೆ ಕೇಳಕ ಬಂದಿರತಕ್ಕಂತ ಕಲಾ ರಸಿಕರಿಗೆ ಕಲಾಭಿಮಾನಿಗಳಿಗೆ ನನ್ನ ತಂದೆ ತಾಯಿಗಳಿಗೆ ಆಯಿ ಮಾತೆಯಂದಿರಿಗೆ ಹೌದು ಹಿರಿಯರಿಗೆ ಕಿರಿಯರಿಗೆ ಅವರಿವರೆನ್ನದೆ ಮಠದವರಿಗೆ ಎಲ್ಲರಿಗೂ ಕೂಡ ನನ್ನ ಪರವಾಗಿ ಮತ್ತು ನಾನು ಸಿದ್ದರಾಯ ಮುತ್ತಿನ ಸಂಘದ ಪರವಾಗಿ ತನ್ನೆಲ್ಲರೂ ಕೂಡ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಹೇಳಿ
ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರನ್ನ ಮಾತು ಹೇಳ್ತಾರ. ಹೆಂಗೆ ಹೇಳ್ತಾರಿಪ್ಪ ಮಾತ, ಯಾತರದ ಹೂವೇನು ನಾತ ಹೊಂದಿದ್ದರೆ ಸಾಕು. ಯಾತರದ ಹೂವೇನು ನಾತ ಹೊಂದಿದ್ದರೆ ಸಾಕು. ಸಾಕು ಜಾತಿ ವಿಜಾತಿಯನ್ನು ಬೇಡ, ದೇವನು ವಿಜಾತನೆ ಜಾತ ಸರ್ವಜ್ಞ ಅಂತ ಹೇಳ್ತಾರ. ಹೌದು ಹೌದು, ಹಿಂಗಂದ್ರೆ ಏನ್ರಿಪ್ಪ ಹಿಂಗಂತಂದ್ರ ಯಾವುದು ಭಗವಂತನಿಗಾಗಿ ಆ ಪರಮಾತ್ಮ ನಮಗ ಮತ್ತ ನಿಮಗ ಜಾತಿ ನೋಡಂಗಿಲ್ಲ, ಕುಲ ನೋಡಂಗಿಲ್ಲ, ಶ್ರೀಮಂತಿಕೆ ನೋಡಂಗಿಲ್ಲ, ಸ್ವತ್ತು ನೋಡಂಗಿಲ್ಲ, ಗರ್ವ ನೋಡಂಗಿಲ್ಲ, ಅಹಂಕಾರ ನೋಡಂಗಿಲ್ಲ, ಬಡತನ ನೋಡಂಗಿಲ್ಲ. ಇಲ್ಲ ಇಲ್ಲ, ಖರೆ ಏನ್ ನೋಡ್ತಾನ? ಏನ್ ನೋಡ್ತಾನ್ರಿಪ್ಪ? ನಮಗೂ ನಿಮಗೂ ಭಕ್ತಿ ನೋಡ್ತಾನ. ಹೌದು ಹೌದು, ಭಕ್ತ ಪ್ರಿಯ ಆದನ ಶಿವ. ಅದಕ್ಕೆ ಆ ಭಕ್ತಿ ಯಾರ ಮೇಲೆ ಇರ್ತಾನ ನೋಡು. ಇವತ್ತು ಸಾಲಗಾರರೇ ಇರ್ಲಿ, ಗಳಿಕೆಗಾರರ ಇರ್ಲಿ, ದೊಡ್ಡ ಶ್ರೀಮಂತರೇ ಇರ್ಲಿ, ಬಡವರೇ ಇರ್ಲಿ, ಎಂ ಪಿ ಎಲ್ ಯಾವರು ಇರ್ಲಿ, ಎಂ ಎಲ್ ಎ ಇರ್ಲಿ, ಎಂ ಪಿ ಇರ್ಲಿ, ಹೌದು ಎಲ್ ಪಿ ಇರ್ಲಿ, ಟಿ ಪಿ ಇರ್ಲಿ, ಮೆಂಬರ್ ಇರ್ಲಿ, ಏನಾರ ಇರ್ಲಿ, ಏನೇನು ಬೇಕು? ಭಕ್ತಿ ಭಗವಂತನೇ ಬೇಕಾಗಿದೆ, ಭಕ್ತಿ. ಹೌದು ಹೌದು. ಅದಕ್ಕೆ ಇವತ್ತಿನ ದಿವಸ ಈ ಚಡಚಾಡ ತಾಲೂಕು ಸೂಪ್ ಕ್ಷೇತ್ರ ಮಣ್ಣಂಕಲಿ ಗ್ರಾಮದೊಳಗ, ಹೌದು ಹೌದು, ಧ್ಯಾನ ಗಂಗಾ ತಾಯಿಯ ಜಾತ್ರೆ ಮಾಡೋದಕ್ಕೋಸ್ಕರವಾಗಿ ಏನ್ ಮಾಡ್ಯಾರಿಪ್ಪ? ಗ್ರಾಮದ ಗುರು ಹಿರಿಯರೆಲ್ಲರೂ ಕೂಡ್ಕೊಂಡು ಕೂಡ್ಕೊಂಡು ಎಲ್ಲಾ ಸಮಾಜದವರು, ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು ಕೂಡ್ಕೊಂಡು ಏನ್ ಮಾಡ್ಯಾರ? ಬಟ್ಟಿ ಹಾಕಿ ಭಕ್ತಿ ಇವತ್ತಿನ ದಿವಸ ಆದಿಶಕ್ತಿ ಧ್ಯಾನ ಗಂಗಾ ಜಾತ್ರೆ ಮಾಡ್ಲಿಕ್ಕತ್ತಾರ. ಅದಕ್ಕೆ ರಾತ್ರಿ ದಿವಸ ಎರಡು ಹಾಡಿಕೆ ಸಂಘ ಆಗ್ಯಾವ ರಾತ್ರಿ ಆಗ್ಯಾವ್ರಿಪ್ಪ. ನನ್ನ ಸಂಘಿ ಮೇಳ ಇನ್ನೊಂದು ಇದೆ ಅವ್ರದಲ್ಲಿ, ಇದೇ ಗ್ರಾಮದ ಮತ್ತೆ ಧ್ಯಾನ ಗಂಗಾನ ಮೇಳ, ಇನ್ನೊಂದು ಹಲಸಂಗಿದ ಅಂಬಿಕಾನ ಮೇಳ. ಹೌದು ಹೌದು, ಈಗಾಗಲೇ ರಾತ್ರಿ ಹಾಡ್ಯಾರ, ಬೇಕಾದ್ರೆ ನಿಂತುಗಟ್ಟು ಬಹಳ ಹೈರಾಣ ಆಗಿರ್ಬೇಕು ಜನ. ಹೌದು ಹೌದು, ಅದಕ್ಕೆ ರಾತ್ರಿ ಕೇಳೋದಲ್ದೇನೆ ಮತ್ತೆ ಹಗಲತ್ತು ಕೇಳೋದಕ್ಕೋಸ್ಕರವಾಗಿ ಎರಡ ಮೇಳ ಕೂಡ್ಸ್ಯಾರ. ಹೌದು ಹೌದ್ರಿಪ್ಪ. ಯಾವ ಯಾವ ಮೇಳ ಅಂದ್ರೆ ಈಗಾಗಲೇ ನಮ್ಮ ಸರ್ಜೋಡಿ ಕಲಾವತ್ರ ಹೇಳ್ಯಾರಿಪ್ಪ ಹೇಳ್ಯಾರ. ಅದೇ ವಿಜಯಪುರ ತಾಲೂಕು, ವಿಜಯಪುರ ಜಿಲ್ಲಾ ತೊರವಿ ಗ್ರಾಮದ ಅಮೋಘ ಸಿದ್ದೇಶ್ವರ ಮೇಳ. ಹೌದು, ಅದೊಂದು ಕಡೆ ಮುಂಬೈ ಕರ್ನಾಟಕದ ಮೇಳ. ಹೌದು ಹೌದು, ಇನ್ನೊಂದು ಮಹಾರಾಷ್ಟ್ರದ ಸನಿ ಅವರು. ಹೌದು, ಇನ್ನೊಂದು ಯಾವಾಗ ಮೇಳ ಅಂದ್ರೆ ನಮ್ದು ಹೈದರಾಬಾದ್ ಕರ್ನಾಟಕ ಅಂತಾರಲ್ಲ, ಹಿಂದೂ ಪ್ರದೇಶ. ಹೌದು ಹೌದು, ಅಂದ್ರೆ ನಮ್ಗೆ ಹಿಂದೂ ಜನಾಂಗ ಅಂತ ಕರೀತಾರ. ಹೌದು, ಯಾಕಂದ್ರೆ ನಮ್ಗೊಂದ್ ಜನ ಸ್ವತಂತ್ರ ಹಿಂದ ಸಿಕ್ಕಾವ, ಈ ಕಡೆ ಒಂದ್ ಜನ ಮುಂದ ಸಿಕ್ಕಾವ. ಹೌದು, ಅದಕ್ಕಾಗಿ ನಮ್ಗೆ ಹೈದರಾಬಾದ್ ಕರ್ನಾಟಕದವ್ರು ಅಂತ ಕರೀತಾರ. ಹೌದು, ಅದಕ್ಕೆ ನಮ್ಗೆ ಈಗ ಯಾವಾಗ ಆಗಲ್ಲ ಅಂತ ಕೇಳಿದ್ರೆ ಕಲ್ಯಾಣ ಕರ್ನಾಟಕ ಕಲಬುರಗಿ ಅಂತ ತಿಳ್ಕೊಂಡು ಕಲ್ಯಾಣ ಕರ್ನಾಟಕ ಏಳು ಜಿಲ್ಲಾಗಳು ಏನದಲ್ಲ. ಹೌದು, ಅದನ್ನೆಲ್ಲ ಕಲ್ಯಾಣ ಕರ್ನಾಟಕ ಅಂತ ಕರೆದ್ರೆ ನಾವು ಕಲ್ಯಾಣ ಕರ್ನಾಟಕದವರು. ಇವತ್ತಿನ ದಿವಸ ಮುಂಬೈ ಕರ್ನಾಟಕ ಕರೆಸ್ಕೊಂಡು ಭಕ್ತಿ ಮಾಡ್ಲಿ ಅಂತ ಕರೆಸ್ಕೊಂಡ. ಹೌದು ಹೌದ್ರಿಪ್ಪ, ಅದಕ್ಕೆ ಇವತ್ ಎರಡೂ ಸೇವಾಕಾರದೊಳಗೆ ಏನಾದ್ರು ಹಾಡೋದ್ರೊಳಗಾಗ್ಲಿ, ಮಾತಾಡೋದ್ರೊಳಗಾಗ್ಲಿ, ಬಾರ್ಸಾಡೋದ್ರೊಳಗಾಗ್ಲಿ ಏನಾದ್ರೂ ತಪ್ಪಿತ್ತು ಅಂತಂದ್ರ ಏನ್ ಮಾಡ್ಬೇಕ್ರಿಪ್ಪ? ನಿಮ್ಮ ಮಗನ ತಪ್ಪು ಮಾಡ್ಯಾನಂತ ಭಾವಿಸಿ, ಹೌದು, ಆ ತಪ್ಪಂತಕ್ಕಂಥದನ್ನ ಬಲಿಗಿಟ್ಟು ಒಪ್ಪಂತಕ್ಕಂಥದನ್ನ ಸ್ವೀಕಾರ ಮಾಡಿ, ಹೌದು, ಎರಡೂ ಮಕ್ಕಳಿಗೆ ಕೂಡ ಸಂಜೀತನ ಕೇಳಿ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ತಮ್ಮಲ್ಲಿ ಹಂಬಲಿಸಿ ಹಬ್ಬಲಿಸಿ ಕಾಯಂ ಪಾಳಾಗಿರೋದ್ರಿಂದ ಈಗೇನ್ ಮಾಡ್ಬೇಕತ್ರಿಪ್ಪ? ಇದೊಂದು ಐದು ರೂಢಿ ಹಾಡು ಚಾಲಿ ಹಾಡಿ ಅನ್ನ ಸರ್ಜೋಡಿ ಕಲಾವಂತರಿಗೆ ಹೋಗ್ತದೆ, ಸಭಾ ಶಾಸ್ತ್ರ ಆಗ್ಬೇಕಂತ ಸಭಾ ಇದೇ ರೀತಿ ಕೊಟ್ಟು ಕೇಳಬೇಕಂತ ತಮ್ಮಲ್ಲಿ ಒಂದು ವಿನಂತಿ ಇರ್ತಾವ.